ಆಗ್ತಾರೆ ಅನ್ನೋದು ಟ್ರೈಲರ್ ನಿರ್ಮಾಪಕರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ತುಂಬ ಅದ್ಭುತವಾಗಿ ತುಂಬ ರಿಚ್ ಆಗಿ ಸಿನಿಮಾನ ಮಾಡಿದ್ರ. ಮೊದಲಿಂದ ನಿರ್ದೇಶಕ ನಿರ್ದೇಶನ ಮಾಡಿರುವಂತಹ ಚೇತನ್ ಅವರು ಯಾವುದೆಲ್ಲ ಎಲ್ಲಿದ್ದಾರೆ ಕೇಳಿಸಿಲ್ವಾ? ಒಂದು ಮಾಡಬೇಕು ಈ ಕೆಲಸ ಇದೆಯಾ? ಎಲ್ಲಿಂದ ಒಂದು ಮೂರ್ ಮಾಡ್ಬೇಕು ಅಂತ ಕೇಳಿದೆ. ಸುಮಾರು ಮೇನ್ ಮ್ಯಾಟರ್ ಬಂದ್ಬಿಡೋಣ. ಸೊ ಜೂನ್ 14 ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನಪ್ಪ? ಓಕೆ. ಸೊ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಬಹಳಷ್ಟು ಚರ್ಚೆ ಆಗ್ತಿರೋದು ಸಿನಿಮಾಗೆ ಜನ ಬರ್ತಿಲ್ಲ, ಥಿಯೇಟರ್ಗೆ ಸಿನಿಮಾಗಳು ಓಡ್ತಿಲ್ಲ ಅನ್ನೋದು. ಸೊ ಕೆಲವು ಸಲ ಮ್ಯಾಚ್ ಸೋಲ್ತೀವಿ, ಕೆಲವು ಸಲ ಚೆನ್ನಾಗಿ ಹಿಟ್ ಆಗಿರೋ ಮ್ಯಾಚಲ್ಲಿ ಗ್ರೌಂಡಲ್ಲಿ ಜನ ಇರೋಲ್ಲ. ಸೊ ಹಂಗಾಗಿ ನೀವು ಬಿಟ್ಕೊಡ್ಬಿಡಿ, ನಾವು ಬಿಟ್ಕೊಡ್ಬಾರ್ದು. ಇಬ್ಬರು ಒಂದು ವಿನ್ ವಿನ್ ಸಿಚುಯೇಷನ್ಗೆ ಹೋಗೋಣ. ಒಳ್ಳೆ ಸಿನಿಮಾ ಬಂದಾಗ ಥಿಯೇಟರ್ಗೆ ಹೋಗ್ಬಿಟ್ಟು ಜನ ಬಂದು ನೋಡಬೇಕು. ನಿಮ್ಮ ಆಶೀರ್ವಾದ ಇದ್ರೆ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯಲು ಸಾಧ್ಯ. ನೀವೆಲ್ಲರೂ ಸಹಕಾರ ಇರಲಿ. ಸೊ ನವೀನ್ ಅವಾಗ ಡಾಲಿದ್ ಸಿನಿಮಾ ಬರ್ತಿದೆ, ಕೋಟಿ ಎರಡು ಸಿನಿಮಾ ಅಂತ ಮೂರು ಸಿನಿಮಾ ಬರ್ತಿದೆ. ಅದನ್ನು ನಾನು ಪ್ರೆಸ್ ಅವ್ರ ಜೊತೆ ನಾಳೆ ಮಾತಾಡ್ತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ವಸಿಷ್ಠ ಬಹುದೊಡ್ಡ ನಟನಾಗಿ ಪ್ರೂವ್ ಮಾಡಿದ್ರು ಕೂಡ ನಾಯಕ ನಟನಾಗಿ ಬಹುದೊಡ್ಡ ಸ್ಥಾನ ಏರ್ಲಿ ಅಂತ ನಾನು ಆಶಿಸ್ತೀನಿ. ಸೊ ಅವ್ರು ಬೆಂಗಾವಲಾಗಿ ಹರಿಪ್ರಿಯವರು ನಿಮ್ಮೆಬ್ಬರು ಭಾಳ ತುಂಬ ಚೆನ್ನಾಗಿರಲಿ. ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಹಾಗೆ ನೀವು ಬ್ರೇಕ್ ತೊಗೊಂಡ್ಬಿಟ್ರೆ ಮತ್ತೆ ಬನ್ನಿ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ. ತುಂಬ ಜನ ಹೀರೋಯಿನ್ಗಳು ಕೊರತೆ ಇದೆ ಇಲ್ಲಿ ನೋಡಿ. ಕನ್ನಡದಲ್ಲೇ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಪಾಟೀಲ್ ಕರ್ಕೊಂಡ್ಬಂದ್ರಂತೆ ಡೈರೆಕ್ಟರ್. ಸೊ ಹಾಗಾಗಿ ನೀವು ಇರೋ ಹೀರೋಯಿನ್ಗಳು ಹಿಂಗೆ ಬ್ರೇಕ್ ತೊಗೊಂಡ್ಬಾರ್ದು. ಸರ್ ಹಾಗಾಗಿ ಆಲ್ ದಿ ಬೆಸ್ಟ್ ಲವ್ಲಿ ತಂಡಕ್ಕೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಡ್ತೀನಿ. ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಲ್ಲೇ ಇದ್ದೀರಾ, ನಿಮ್ಮ ಚಿತ್ರದ ನಾಯಕ ನಟಿ ಅವರ ಹತ್ರ ಮಾತಾಡ್ಸ್ಬಿಡ, ಅವರ ಫಸ್ಟ್ ಫ್ರೆಂಡ್. ಸೊ ನೀವು ಅವ್ರ ಮಾತು ಕೇಳಬೇಕು ಅನ್ನೋದು ಕೊಡ್ತಾ ಇದ್ದೀನಿ. ಅದೇ ಸಿನಿಮಾ ಸ್ಪೆಷಾಲಿಟಿ ಅಂತ ಕೊಡ್ತೀನಿ. ಸಿನಿಮಾ ನಮ್ಮ ಕಲಿಸ್ತಾ ಹೋಗ್ಬೇಕು, ಅದು ನಮ್ಮನ್ನ ಮತ್ತೆ ನಮ್ಮೊಳಗೆ ಫಿಲ್ಮ್ ಮೇಕರ್ನ ಕೂಡ ಬಿಡಿಸ್ತಾ ಹೋಗ್ಬೇಕಂತ. ಸೊ ಅದೇ ಹಾದಿಯಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಲತಣ್ಣ ಅವರು ಹೇಳ್ತಾ ಇದ್ರು, ಅಂತ ಅದ್ಭುತ ನಟ ಸಿಕ್ಕಿರೋದೇ ನಮ್ಮ ಪುಣ್ಯ, ನಮ್ಮ ಜೊತೆಗೆ ಇವತ್ತಿದಾರಲ್ಲ ಅನ್ನೋದೇ ನಮ್ಮ ಪುಣ್ಯ ಅಂತ ಎಷ್ಟೋ ಕಲಾವಿದರುಗಳು ಅವರೆಲ್ಲರ ಕೊಡುಗೆಯಿಂದ ಇವತ್ತು ಕನ್ನಡ ಚಿತ್ರರಂಗ. ಸೊ ಹಾಗಾಗಿ ಆ ಕನ್ನಡ ಚಿತ್ರರಂಗದಲ್ಲಿ ಲವ್ಲಿನೂ ಕೂಡ ಒಂದು ಮೈಲಿಗಲ್ಲಾಗಲಿ ಅಂತ ನಾನು ಆಶಿಸ್ತೇನೆ. ವೇದಿಕೆ ಮೇಲೆ ಒಂದು ತುಂಬ ಡಿವೈನ್ ಮೂಮೆಂಟ್ ನಡೀತು. ಅವ್ರು ಹೇಳಿದಾಗೆ ದೊಡ್ಡ ದೊಡ್ಡ ಹಿರಿಯ ವಯಸ್ಸಿನಲ್ಲಿ ಹಿರಿಯರಿಗೆ ಅವರು ಕಾಲ ಬಗ್ಗೆ ನಮಸ್ಕಾರ ಮಾಡಿದ್ದು. ನಿಮ್ಗೆ ನಾವು ಜಾಸ್ತಿ ವಯಸ್ಸಾಗಿಲ್ಲ, ಬಟ್ ನಿಮ್ಮ ಪ್ರತಿಭೆಗೆ ಆದಂತಹ ಒಂದು ಅವರಿಗೆ ಕಂಡಂತ ಒಂದು ಬೆಳಕಿರ್ಬೋದು, ಅವ್ರು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಆ ಮೂಮೆಂಟ್ ಹೆಂಗಿತ್ತು? ನೀವು ಆಕ್ಚುಲಿ ಯುವ ಟಚ್, ನೀವು ಭಾವುಕರಾಗ್ಬಿಟ್ರಿ ಅದನ್ನ ನೋಡಿ. ಅಷ್ಟು ದೊಡ್ಡದು ನಾನಲ್ಲ, ತುಂಬಾ ಕಷ್ಟ ಆಗುತ್ತೆ ಇದು. ಅದೇ ಅಂದ್ರೆ ಆ ಥರದ್ದು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಹಾಗಾಗಿ ಅದು ನಾನೇನು ತೊಗೊಳ್ಳಲ್ಲ ಅದನ್ನ, ಯಾಕಂದ್ರೆ ಅಷ್ಟು ದೊಡ್ಡ ನಾನಲ್ಲ. ಇದು ಅದೇನಿದ್ರು ಸಿನಿಮಾಗೆ ಅಂತ ಅನ್ಕೊಂಡು ನಾನು ಬಿಟ್ಬಿಡ್ತೀನಿ. ಇದು ಏನಂದ್ರೆ ನೀವು ನಿಮ್ಮ ಮೂಲಕ ಆ ಸಿನಿಮಾ ಆಗಬೇಕು ಅಂತ ಬರ್ದಿತ್ತು, ಅದು ನಿಮ್ಮಲ್ಲಿತ್ತು. ಸೊ ಹಾಗಾಗಿ ಇದು ಪ್ಯೂರ್ಲಿ ಒಬ್ಬ ಸಿನಿಮಾ ಅಭಿಮಾನಿಯಾಗಿ ಕೂಡ. ಅಂಡ್ ಇಟ್ಸ್ ಹಿಸ್ ಡಿವೈನ್ ಪವರ್ ವಾಟ್ ಮೇಡ್ ಹಿಮ್ ಡು ದಟ್. ಶತ್ರು ಒಂದು ಕೆಲಸ ಮಾಡಿ, ಅವ್ರು ನಿಮ್ಮ ಕಾಲಿಗೆ ಒಂದು ಆಶೀರ್ವಾದ ಅಂತ ಕೇಳಿ ನಮಸ್ಕಾರ ಮಾಡ್ಬಿಟ್ರು, ಆ ಪಾತ್ರಕ್ಕೋಸ್ಕರ ಒಂದು ಅಪ್ಪಿಗೆ ಕೊಟ್ಬಿಡಿ, ಒಂದು ಹಕ್ ಕೊಟ್ಬಿಡಿ, ಅದಕ್ಕಿಂತ ಇದ್ದಬೇಕು ಅಲ್ವಾ? ಎಷ್ಟು ದೊಡ್ಡ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅವ್ರು ನೋಡಿ, ಎಷ್ಟು ಚಿಕ್ಕ ವಿಷಯಗಳನ್ನ ಎಷ್ಟು ಇಷ್ಟಪಟ್ಟು ಅವರು ರುಚಿಸಿ ಚಾಕೋ ಚಾಕಿನ ತುಂಬಾ ಇಷ್ಟಪಟ್ಟಿದ್ದಾರೆ ಅಂತ ಅವ್ರು ತಗೊಂಡ್ಬಂದಿದ್ದಾರೆ. ನಾನೊಬ್ಬ ಮಾತ್ರ ಅಲ್ಲ, ಇಡೀ ಸೆಟ್ ಇದನ್ನೇ ಮಾಡ್ತಾ ಇತ್ತು. ಲಾಸ್ಟ್ ಲಾಸ್ಟ್ಗೆ ಬೇರೆ ಶೆಡ್ಯೂಲ್ ಬೇರೆ ಸಿನಿಮಾ ಮುಗಿಸ್ಕೊಂಡು ಬರ್ತಾ ಒಂದು ಬ್ಯಾಗ್ ಎಲ್ಲ ಚಾಕ್ಲೇಟ್ ತರ್ತಿದ್ರು. ಸೂಪರ್ ಸೂಪರ್. ನಾನು ಅವಾಗ ಸ್ವಲ್ಪ ಡೇಟ್ಸ್ ಏನಾದರೂ ಅಡ್ಜಸ್ಟ್ ಮಾಡಬೇಕು ಅಂದರೆ ಇದು ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟು ಅಡ್ಜಸ್ಟ್ ಮಾಡಿ ಸರ್ ಡೇಟ್ಸ್. ಮಗುವಿನ ಮನಸ್ಸು ಇವತ್ತು ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ಅವರ ಹಾರ್ಡ್ ವರ್ಕ್ಗೆ, ಅದು ನಾನು ಕಣ್ಣಾರೆ ಫಸ್ಟ್ ಸಿನಿಮಾಯಿಂದ ನೋಡ್ಕೊಂಡ್ಬಂದಿದ್ದೀನಿ. ಊಟ ಬೇಡ, ನಿದ್ದೆ ಬೇಡ, ಮತ್ತೆ ಎಲ್ಲರೂ